ಗದಗ ಜಿಲ್ಲೆ ಸೂರಣಗಿ ಗ್ರಾಮದಲ್ಲಿ ಯಶ್ ಕಟೌಟನ್ನು ಕಟ್ಟೋದಕ್ಕೆ ಹೋಗಿ ಮೂರು ಯುವಕರು ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಂತಹ ಘಟನೆ ಒಂದು ರೀತಿ ಚಿತ್ರರಂಗವೇ ಶಾಕ್ ಇದರಿಂದ ವಿದ್ಯುತ್ ಸ್ಪರ್ಶದಿಂದ ನಟ ಯಶ್ ಅಭಿಮಾನಿಗಳು ಸಾವನ್ನಪ್ಪಿದ ಪ್ರಕರಣ ಬರ್ತ್ಡೇ ಕಟ್ಔಟ್ ನೆನೆಸೋದಕ್ಕೆ ಹೋಗಿ ಮೂವರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಸದ್ಯ ವಿದೇಶಕ್ಕೆ ಹೋಗಿದ್ದಾರೆ ನಟ ಯಶ್ ಅವರು ಮಲೇಷ್ಯಾದಲ್ಲಿದ್ದಾರೆ ಅಂತಕ್ಕಂಥ ಸುದ್ದಿ ವಿದೇಶದಿಂದ ಬಂದ ನಂತರ ಮೃತ ಕುಟುಂಬಸ್ಥರ ಭೇಟಿ ಮಾಡುವಂತಹ ಸಾಧ್ಯತೆ ಸಾಧ್ಯತೆ ಅಲ್ಲ ನನ್ನ ಪ್ರಕಾರ ಖಂಡಿತ ವಿದೇಶದಿಂದ ಬಂದ ನಂತರ ಯಶ್ ಅವರು ಹೋಗೇ ಹೋಗ್ತಾರೆ ಖಂಡಿತ ಅವರು ಅಭಿಮಾನಿ ಅವ್ರು ಯಾರ್ಯಾರು ಮೃತಪಟ್ಟಿದ್ದಾರೆ ಅವ್ರ ಕುಟುಂಬಸ್ಥರನ್ನ ಭೇಟಿ ಆಗೇ ಆಗ್ತಾರೆ ಸಾಂತ್ವನ ಹೇಳೇ ಹೇಳ್ತಾರೆ ಯಾಕೆಂದ್ರೆ ಬರ್ತ್ಡೇ ಮಾಡೋದಕ್ಕೆ ಹೊರಟಿದ್ದು ಯಶ್ ಅವರದ್ದು ಕಟೌಟ್ ನಿಲ್ಸೋದಕ್ಕೆ ಹೋಗಿದ್ದು ಯಶ್ ಅವರದ್ದು ಅಭಿಮಾನಿ ಸಂಘ ಇದ್ದದ್ದು ಯಶ್ ಅಭಿಮಾನಿ ಸಂಘದವರು ಆ ಥರ ಯಾರೂ ಮಾಡೋಕ್ಕೆ ಹೋಗಲ್ಲ ಯಾವುದೇ ಸ್ಟಾರ್ ನಟರು ಕೂಡ ತಮ್ಮ ಅಭಿಮಾನಿ ವರ್ಗದವ್ರನ್ನ ಆ ಥರ ನೆಗ್ಲೆಕ್ಟ್ ಮಾಡಿಲ್ಲ ಮಾಡೋದಿಲ್ಲ ಹಾಗಾಗಿ ಖಂಡಿತ ಅವರು ಊರಿಂದ ಬಂದ ಮೇಲೆ ವಿದೇಶದಿಂದ ಬಂದ ಮೇಲೆ ಹೋಗೇ ಹೋಗ್ತಾರೆ ಗ್ರಾಮಸ್ಥರು ಕೂಡ ಅದೇ ಆಗ್ರಹಿಸಿದರು ಅಲ್ಲಿನ ಶಾಸಕರು ಕೂಡ ಆಗ್ರಹಿಸಿದ್ದಾರೆ ಯಶ್ ಅವರು ಬರಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಹರೀಶ್ ಅವರಿಂದ ಪಡೆಯೋಣ ಹರೀಶ್ ಯಶ್ ಅವರು ಅಂತಲೇ ಅಲ್ಲ ಸಾಮಾನ್ಯವಾಗಿ ಇಂಥ ದುರ್ಘಟನೆಗಳಾದಾಗ ಯಾರೂ ತಮ್ಮ ಅಭಿಮಾನಿ ಬಳಗದವ್ರನ್ನ ಬಿಟ್ಕೊಡೋಲ್ಲ ಹಾಗಾಗಿ ಯಶ್ ವಿದೇಶದಿಂದ ಬಂದ ಮೇಲೆ ಹೋಗೇ ಹೋಗ್ತಾರೆ ಅಂತ ಅನ್ಸುತ್ತೆ ಬಟ್ ಒಂದು ರೀತಿ ಚಿತ್ರರಂಗಕ್ಕೆ ಶಾಕಿಂಗ್ ಅಲ್ವಾ ಎಲ್ರಿಗೂ ಅಭಿಮಾನಿಗಳಿರ್ತಾರೆ ಈ ಥರ ಪಾಪ ಅವ್ರು ತಾನೇ ಹತಾಶರಾಗ್ಬಿಡ್ತಾರೆ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ ಏನು ಮಾಡೋಕ್ಕಾಗುತ್ತೆ ಅಂತ ಅರವಿಂದ್ ಏನಂತಂದ್ರೆ ಹುಟ್ಟುಹಬ್ಬದ ದಿನ ಒಂದು ಸಂಭ್ರಮ ಒಂದು ಖುಷಿ ಇರುತ್ತೆ ಆದರೆ ನಾವು ಇಷ್ಟು ಜನ ಅಭಿಮಾನಿಗಳನ್ನ ಗಳಿಸಿದೀವಿ ಈ ತರದೊಂದು ಚಿತ್ರರಂಗದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಗುರುತಿಸ್ಕೊಂಡಿದ್ದೀವಿ ಅನ್ನೋಂಥದ್ದು ಸೊ ಅದನ್ನು ಸಂ್ರಮಿಸೋ ಹೊತ್ತಲ್ಲಿ ಯಾವುದೇ ಕಲಾವಿದನಗಾಗಲಿ ಈ ರೀತಿಯ ಒಂದು ಘಟನೆಗಳು ನಡೆದಾಗ ಆ ಸಂಭ್ರಮದ ದಿನ ಆ ಸೂತ್ಕದ ಒಂದು ಛಾಯೆ ಆವರಿಸ್ಕೊಂಡ್ಬಿಡುತ್ತೆ ಏನಂತಂದ್ರೆ ಯಶ್ ಅವರ ವಿಚಾರವಾಗಿ ಬ ಹೇಳೋದಾದ್ರೆ ಇದು ಎರಡನೇ ಸಲ ನಡೀತಾ ಇರುವಂಥ ಒಂದು ಘಟನೆ ಕಳೆದ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ರವಿ ಅನ್ನೋ ಒಂದು ಒಬ್ಬ ಅಭಿಮಾನಿ ಕತ್ರಗುಪ್ಪೆ ಅವರ ನಿವಾಸದ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನ ಕೂಡ ನಾವು ನೆನೆಸ್ಕೋಬಹುದು ಅಂದರೆ ಸೀಮಣ್ಣೆ ಸುರ್ಕೊಂಡು ಬೆಂಕಿ ಹೆಚ್ಕೊಂಡ್ಬಿಟ್ಟಿದೆ ಆತ ಅಂದ್ರೆ ಯಶವ್ರು ಆ ವರ್ಷ ಬರ್ತಡೆ ಆಚರಿಸಿಕೊಳ್ಳಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ರು ಸೊ ಹಾಗಾಗಿ ಆ ಒಂದು ಅಭಿಮಾನಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂತ ಒಂದು ಸನ್ನಿವೇಶವನ್ನ ಈಗ ನಾವು ನೆನೆಸ್ಕೊಂಬುದು ಆದರೆ ಇವರು ಹಬ್ಬವನ್ನು ಅಂದರೆ ಬರ್ತಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥದ್ದು ಒಂದು ಕೆ ಜಿ ಎಫ್ ಒನ್ ಮತ್ತು ಜಿ ಎಫ್ ಟೂ ಆದ್ಮೇಲೆ ಯಶೋರ್ ಮೇಲೆ ಇನ್ನೂ ಬಹಳಷ್ಟು ನಿರೀಕ್ಷೆಗಳು ಜಾಸ್ತಿ ಆಗಿರುವಂಥದ್ದು ಮತ್ತು ಅಷ್ಟೇ ಅಭಿಮಾನಿ ವರ್ಗ ಕೂಡ ಅವ್ರ ಮೇಲೆ ಇನ್ನಷ್ಟು ಪ್ರೀತಿ ಗೌರವನ್ನ ಹೆಚ್ಚಿಸಿಕೊಂಡಿರುವಂಥದ್ದು ಸೊ ನಮ್ಮ ನೆಚ್ಚಿನ ಕಲಾವಿದನ ಹುಟ್ಟುಹಬ್ಬವನ್ನು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೆ ಈ ಹಳ್ಳಿ ಭಾಗದಲ್ಲಿ ಈ ಸ್ಟಾರ್ ಕಲಾವಿದರಿಗೆ ಅವ್ರದಂತಹ ಅಭಿಮಾನಿ ಬಳಗ ಇರುತ್ತೆ ಅವರು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಕ್ಕೆ ಬೇರೆ ಬೇರೆ ರೀತಿಯ ಒಂದು ಕೆಲಸಗಳಿಗೆ ಕೈ ಹಾಕ್ತಾ ಇರ್ತಾರೆ ಸೊ ಅದೇ ರೀತಿಯ ಒಂದು ಸೆಲೆಬ್ರೇಷನ್ ಅನ್ನ ಮಾಡಕ್ಕೆ ಹೋಗಿ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಸೊ ಬಹಳಷ್ಟು ನೋವು ಕೊಡುವಂಥ ಒಂದು ವಿಚಾರ ಸೊ ಯಶವ್ರಿಗೂ ಕೂಡ ವಿಷಯ ತಲುಪಿದೆ ಅನ್ನೋ ಒಂದು ಮಾಹಿತಿ ಇದೆ ನಮಗೆ ಸೊ ವಿದೇಶಕ್ಕೆ ಅವರು ಕೆಲಸದ ನಿಮಿತ್ತ ಹೋಗಿದ್ರು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಲೊಕೇಶನ್ ಫೈನಲೈಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅದ್ರ ಜೊತೆಗೆ ಅವರ ಒಂದು ಕಮರ್ಷಿಯಲ್ ಶೂಟ್ಗಾಗಿ ಹೋಗಿದ್ರು ಅಂತ ಅಂದ್ಬಿಟ್ಟು ಒಂದು ಜಾಹೀರಾತು ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗಿದ್ರು ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ತಡರಾತ್ರಿ ಅಥವಾ ನಾಳೆ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಬಂದ ಮೇಲೆ ಅವರು ಮಾತಾಡ್ಬೋದು ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾರಂಥದ್ದು ಅರವಿಂದ್ ಓಕೆ ಬಟ್ ನಾನು ಹೇಳ್ತಕ್ಕಂಥದ್ದು ಈಗ ಅಭಿಮಾನಿಗಳು ಇರ್ತಾರೆ ಖುಷಿ ಪಡ್ತಾರೆ ನಿಜ ಅದೆಲ್ಲವೂ ಕೂಡ ಬಟ್ ಇಂಥ ಘಟನೆಗಳಾಗ್ಬಿಟ್ಟಾಗ ಈಗ ಯಶ್ ಅವ್ರನ್ನೇ ಎಕ್ಸಾಂಪಲ್ ತಗೊಳ್ಳೋಣ ಅವ್ರಿಗೆ ವಿಚಾರ ಕಿವಿಗೆ ಬಿತ್ತು ಅಂತಂದ್ರೆ ವೈಯಕ್ತಿಕವಾಗಿ ಹೇಗೆ ಅನ್ನಿಸ್ಬೋದು ಅವ್ರಿಗೆ ಅಂತ ಖಂಡಿತ ಒಂದು ಬೇಸರದ ವಿಚಾರ ಅಂತಂದರೆ ಹೊಸ ಸಿನಿಮಾ ಇನ್ನೇನೋ ಮಾಡಬೇಕು ಅವ್ರು ಕೇಳಿದ್ದು ಕೂಡ ಅಷ್ಟೆಂದರೆ ಒಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದೀನಿ ಆ ಸಿನಿಮಾಗೆ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಸಮಾವಕಾಶ ಇದೆ ಆ ಸಮಾವಕಾಶ ಬೇಕಾಗಿದೆ ಸೊ ಹಾಗಾಗಿ ಕೆಲಸದಲ್ಲಿ ಬಿಸಿ ಇದ್ದೀನಿ ಇದಾದ ನಂತರ ಎಲ್ಲರೂ ಸಂಭ್ರಮವನ್ನು ಸಂಭ್ರಮ ಪಡುವಂಥ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನೋಂಥದನ್ನು ಕೆಲ ಕಳೆದ ಕೆಲವು ದಿನಗಳಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು ಸೊ ಎಲ್ಲರಿಗೂ ಕೂಡ ಅಂದರೆ ನಿಜವಾಗ್ಲೂ ಯಾರು ಕಲಾವಿದರು ಇರ್ತಾರೆ ಈ ಥರ ಒಂದು ಪ್ರೀತಿನ ಅಭಿಮಾನವನ್ನು ಗಳಿಸ್ಕೋಬೇಕು ಅಂತಲೇ ಎಲ್ಲರೂ ಕೂಡ ಹಗಲೂ ರಾತ್ರಿ ಕಷ್ಟಪಡ್ತಾರೆ ಆದರೆ ಆ ಹುಟ್ಟುಹಬ್ಬದ ದಿನ ಅದೇ ಆ ಪ್ರೀತಿಯನ್ನು ಅದೇ ಅಭಿಮಾನವನ್ನು ಕೊಟ್ಟಂಥ ಅಭಿಮಾನಿಗಳನ್ನ ಕಳ್ಕೊಳ್ಳೋದಿದೆಯಾ ಇದು ಬಹಳಷ್ಟು ಅವ್ರಿಗೆ ಮತ್ತೆ ಅವರ ಅವ್ರ ಸುತ್ತಮುತ್ತ ಇರುವಂತವ್ರಿಗೆ ಇಡೀ ಒಂದು ಚಿತ್ರರಂಗಕ್ಕೆ ಕೂಡ ಒಂದು ಬೇಸರವನ್ನ ಮಾಡುವಂತ ಒಂದು ವಿಚಾರ ಅರವಿಂದ್ ಓಕೆ ಬಂದ ನಂತರ ನನ್ನ ಪ್ರಕಾರ ನನಗೇನೋ ವಿಶ್ವಾಸ ಇದೆ ಖಂಡಿತ ಅವರು ಗದಗಕ್ಕೆ ಭೇಟಿ ಕೊಡ್ತಾರೆ ಅಂತ ಖಂಡಿತ ಅರವಿಂದ್ ಮೊದಲಿಗೆ ಅವರು ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನು ಮಾಡ್ಬೋದು ಅಂತ ನನ್ನ ಒಂದು ಲೆಕ್ಕಾಚಾರ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಅವರೊಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಂತಂದ್ರೆ ಆ ಈ ಒಂದು ಅಗಲಿದ ಒಂದು ಅಭಿಮಾನಿಗಳಿಗೆ ಒಂದು ನಮನವನ್ನು ಒಂದು ರೀತಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಕೊಡುವಂಥದ್ದು ಈ ರೀತಿಯ ಕೆಲಸಗಳನ್ನು ದಯವಿಟ್ಟು ಯಾರು ಹೋಗ್ಬೇಡಿ ಅನ್ನೋಂಥ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಫಸ್ಟ್ ಮಾಡ್ತಾರೆ ಅದಾದ ಬಳಿಕ ಅವರು ಆ ಊರಿಗೆ ಹೋಗುವಂಥದ್ದಾಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಅವರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು ಫೋನಲ್ಲಿ ಮಾತಾಡುವಂಥ ಆಗಿರ್ಬೋದು ಈ ಕೆಲಸಕ್ಕೆ ಚಾಲನೆ ಕೊಡಬಹುದು ಅಂತ ಅನಿಸುತ್ತೆ ಅರವಿಂದ್ ಓಕೆ ಹರೀಶ್ ಥ್ಯಾಂಕ್ ಯು